ಇನ್ನು ನೋಟಿಸ್ ಸರ್ವ್ ಆಗಿರೋ ಹಿನ್ನೆಲೆಯಲ್ಲಿ ಈಗ ಯತ್ನಾಳ್ ಅವರು ಈ ವಿಚಾರವಾಗಿ ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಾಜಕೀಯವಾಗಿ ನನ್ನನ್ನು ಎದುರಿಸೋದಕ್ಕಾಗದೇ ನಮ್ಮ ಎಥನಾಲ್ ಕಾರ್ಖಾನೆಗೆ ನೋಟಿಸ್ ಕೊಡಿಸಿದೆ. ಇದು ರೈತರಿಗೆ ನೆರವಾಗೋದಕ್ಕೆ, ಹಿಂದುಳಿದ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿಗೆ ಕಾರ್ಖಾನೆ ಸ್ಥಾಪಿಸಲಾಗಿದೆ. ಕಾನೂನು ರೀತಿಯ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನೆ ಮಾಡ್ತೀನಿ. ಆದರೆ ಈ ನೋಟಿಸ್ಸು ಆದೇಶಗಳಿಗೆ ಹೆದರುವ ಜಯಮಾನ ನನ್ನದಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ ಆಡಳಿತದ ವಿರುದ್ಧ ಹೋರಾಟ ಮಾಡೋದಕ್ಕೆ ನನಗೆ ಇನ್ನೂ ಶಕ್ತಿ ಇಮ್ಮಡಿಯಾಗಿದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಟ್ವೀಟ್ ಮುಖಾಂತರ ಹೇಳಿದ್ದಾರೆ. ಅಂದರೆ ಇದರಲ್ಲಿ ರಾಜಕೀಯ ಪಿತೂರಿ ಇದೆ, ಯಾಕೆಂದರೆ ಈಶ್ವರ ಖಂಡ್ರೆ ಅವರ ನೇತೃತ್ವದ ಸಭೆ ನಡೆಸಿ ನೋಟಿಸ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದವರು. ಬಟ್ ನೀವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿದರೆ ನಿಮ್ಗೆ ಯಾಕೆ ನೋಟಿಸ್ ಬರ್ತಾ ಇತ್ತು? ಅದರಲ್ಲೂ ಕೇಂದ್ರ ಪರಿಸರ ಇಲಾಖೆಯವರು ಕೂಡ ನಿಮಗೆ ದಂಡ ಹಾಕಿದ್ದಾರಲ್ಲ, ಅದಕ್ಕೇನು ಹೇಳ್ತೀರಾ?